ಸ್ಟೂಡೆಂಟ್ಸ್ ಕ್ಯೂ ಎ ಬಿ ಡಿ ಅಥವಾ ಬಿ ಡಿ ಎ ಅಂತ ಯಾವ್ದು ಸಬ್ಜೆಕ್ಟ್ ಇದೆ ಥರ್ಡ್ ಸೆಮಿಸ್ಟರ್ ಬಿ ಕಾಮ್ಗೆ ಮತ್ತೆ ಸುಮಾರು ಜನ ಎಂ ಬಿ ಎಸ್ಗೆ ಎಲ್ಲ ಇದೆ ಇದೇ ಚಾಪ್ಟರ್ ಹೆಸರು ಕೋರಲೇಷನ್ ಅಂತ ಇರೋದು ಕೋರಲೇಷನ್ ಸಿ ವಾಟ್ ಈಸ್ ಕೋರಲೇಷನ್ ಕೋರಲೇಷನ್ ಇಸ್ ನಥಿಂಗ್ ಬಟ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಎಲಿಮೆಂಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಎಲಿಮೆಂಟ್ಸ್ ಸಿ ವಾಟ್ ಈಸ್ ದ ರಿಲೇಷನ್ಶಿಪ್ ಆಫ್ ಟೂ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಏನು ಸಿ ಫಾರ್ ಎಕ್ಸಾಂಪಲ್ ಓಕೆನಾ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಏಜ್ ಆಫ್ ಹಸ್ಬೆಂಡ್ ಅಂಡ್ ದಿ ಏಜ್ ಆಫ್ ವೈಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಮಾಸ್ ಕೋಡ್ ಬೈ ಒನ್ ಕ್ಲಾಸ್ ಅಂಡ್ ದ ಮಾಸ್ ಕೋಡ್ ಬೈ ದ ಅನದರ್ ಕ್ಲಾಸ್ ಸೊ ಈ ತರ ನಾವು ಏನ್ ಮಾಡಬಹುದು ಅಂದ್ರೆ ವಿ ಕ್ಯಾನ್ ಹ್ಯಾವ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಐಟಮ್ಸ್ ಆರ್ ಟೂ ಎಲಿಮೆಂಟ್ಸ್ ಅದಕ್ಕೆ ಒಂದು ಚಿಕ್ಕದೊಂದು ಕ್ವಶನ್ ಇದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನನ್ನ ಹತ್ರ ಒಂದು ಕ್ವಶನ್ ಇದೆ ಆ ಕ್ವಶನ್ ನ ಓದ್ಬಿಡ್ತೀನಿ ಓದದ ಮೇಲೆ ಏನ್ ಮಾಡ್ಬಿಡ್ತೀನಿ ಅಂತ ನೋಡೋಣ ಯೂಸಿಂಗ್ ದ ಅಸ್ಯೂಮ್ಡ್ ಮೀನ್ ಕ್ಯಾಲ್ಕುಲೇಟ್ ಕೋ ಎಫಿಷಿಯಂಟ್ ಆಫ್ ಕೋರಲೇಷನ್ ಫಾರ್ ದ ಫಾಲೋಯಿಂಗ್ ಎಕ್ಸ್ ಅಂಡ್ ವೈ ಸಿರೀಸ್ ಎಕ್ಸ್ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ವೈ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ ಕರೆಕ್ಟ್ ಈಗ ನಾವೇನ್ ಮಾಡ ಅಂದ್ರೆ ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ ನ ತಗೋಣ ಅಮ್ಮ ಹೇಳಮ್ಮ ಎಕ್ಸ್ ವ್ಯಾಲ್ಯೂಸ್ ಎಷ್ಟು ಇದೆ ಹೇಳಮ್ಮ 55 55 55 55 56 58 62 64 65 70 74 75 72 74 75 74 74 82 ನೌ ಸರ್ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಕೋರಲೇಷನ್ ಹೌದಾ ನೋಡಿ ಫಾರ್ಮುಲಾ ಕೋರಲೇಷನ್ ನಾವು ಯಾವ ರೀತಿ ಬರೆಯೋದು ನೋಡಿ ಕೋರಲೇಷನ್ ನಾವು ರೆಪ್ರೆಸೆಂಟ್ ಲೈಕ್ ದಿಸ್ ಓಕೆ ಸೊ ಕೋರಲೇಷನ್ ಈಸ್ ಈಕ್ವಲ್ಸ್ ಟು ಸಮೇಷನ್ dx into dy minus summation dx into summation dy divided by n whole root summation dx square minus summation dx divided by n whole square into summation dy square minus summation dy divided by n ಹೋಲ್ ಸ್ಕ್ವೇರ್ ಹೋಲ್ ರೂಟ್ ಅಂತ ಹೇಳಿ ಸರ್ ಇದೇನ್ ಸರ್ ಇದು ಇಷ್ಟೊಂದು ದೊಡ್ಡದಾಗಿದೆ ಅಲ್ವ ಫಾರ್ಮುಲಾ ಹೆಂಗ್ ಸರ್ ಜ್ಞಾಪಕ ಇಟ್ಕೊಳ್ಳೋದು ಅಂದ್ರೆ ಏನು ಮಾಡಕ್ಕಾಗಲ್ಲ ಓಕೆನಾ ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳೇಬೇಕು ಮತ್ತೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಈಗ ಈಗ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಕರೆಕ್ಟಾ ಎಕ್ಸ್ ವ್ಯಾಲ್ಯೂನ ಟೋಟಲ್ ಕೌಂಟ್ ಮಾಡಿ ಎಷ್ಟು ನಂಬರ್ಸ್ ಇದೆ 1 2 3 4 5 6 7 8 9 10 ಇದೆ ಕರೆಕ್ಟಾ ಇದರಲ್ಲಿ ಮಿಡ್ ವ್ಯಾಲ್ಯೂಸ್ ಯಾವ್ದ್ಯಾವ್ದು ಬರುತ್ತೆ ಅಂದ್ರೆ ಇವೆರಡು ಬರುತ್ತೆ ಕರೆಕ್ಟಾ ಇದ್ರಲ್ಲಾದ್ರೆ ಇವೆರಡು ಬರುತ್ತೆ ಕರೆಕ್ಟಾ ಇದರಲ್ಲಿ ಯಾವ್ದಾದ್ರೂ ಒಂದ್ ನಂಬರ್ ತಗೊಳ್ಳಿ ಅದನ್ನ ನಾವು ಡಿ ಎಕ್ಸ್ ಅಂತ ಕರೆಯೋಣ ಅಂದ್ರೆ ಡಿವಿಯೇಷನ್ ತಗೊಳ್ತಾ ಇದ್ವಿ ಏನ್ ತಗೊಳ್ತಾ ಇದ್ವಿ ಡಿವಿಯೇಷನ್ ತಗೊಳ್ತಾ ಇದ್ವಿ ಎಕ್ಸ್ ಮೈನಸ್ ಎ ಅಂತ ಕರೆಯೋಣ ಎಕ್ಸ್ ಮೈನಸ್ ಎ ಎ ಅಂದ್ರೆ ಏನು ಅಂದ್ರೆ ಅಸ್ಯೂಮ್ಡ್ ಮೀನ್ ನಾನು ಯಾವ ತಗೊಳ್ತಾ ಇದ್ದೀನಿ 60 ತಗೊಳ್ತಾ ಇದ್ದೀನಿ ಸೊ ಎನ ಏನಂತ ಹೇಳೋಣ 60 ಅಂತ ಹೇಳೋಣ ಈಗ 45 ಈಸ್ ದ ಎಕ್ಸ್ ಹೌದಾ 55 ಇವೆಲ್ಲ ಎಕ್ಸ್ ವ್ಯಾಲ್ಯೂಸ್ ಆಗುತ್ತೆ ಎ ಎಷ್ಟು ಬರುತ್ತೆ ಮೈನಸ್ 60 ಬರ್ತಾ ಇದೆ ಯಾಕೆಂದ್ರೆ ಇಲ್ಲಿ ಮೈನಸ್ ಇದೆಲ್ಲ ಮೈನಸ್ 60 ಆಗುತ್ತೆ 45 ಮೈನಸ್ 60 ಅಂದ್ರೆ ಮೈನಸ್ 15 ಮೈನಸ್ 5 ಮೈನಸ್ 4 ಮೈನಸ್ 2 0 ಪ್ಲಸ್ 5 ಪ್ಲಸ್ 8 ಕರೆಕ್ಟಾ ಪ್ಲಸ್ 10 ಇದು ಪ್ಲಸ್ 15 ಪ್ಲಸ್ 20 ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿದೆ ಹಾಗಾದ್ರೆ ಹಾಗೆ ಡಿವೈನು ಮಾಡೋಣ ಓಕೆನಾ ಡಿವೈಗೆ ಯಾವ್ದು ತಗೊಳ್ತೀರಾ 62 ತಗೊಳ್ತೀರಾ 64 ತಗೊಳ್ತೀರಾ 62 ತಗೋಣ ಓಕೆ ಹಾಗಾದ್ರೆ ವೈ ಮೈನಸ್ ಎ ಎ ಎಸ್ ಬಂತು ಮೈನಸ್ 62 ಬಂತು ಹಾಗಾದ್ರೆ 56 ಮೈನಸ್ 62 ಅಂದ್ರೆ ಎಷ್ಟು ಬರುತ್ತಪ್ಪ ಮೈನಸ್ 6 ಬರುತ್ತೆ ಕರೆಕ್ಟಾ ಇಲ್ಲಿ ಮೈನಸ್ 12 ಇಲ್ಲಿ ಮೈನಸ್ 14 ಇಲ್ಲಿ ಮೈನಸ್ 2 ಕರೆಕ್ಟಾ ಇಲ್ಲಿ 0 64 ಪ್ಲಸ್ 2 ಇದು ಪ್ಲಸ್ 3
ಇದು ಪ್ಲಸ್ ಏಟ್ ಇದು ಪ್ಲಸ್ ಟ್ವೆಲ್ವ್ ಇದು ಪ್ಲಸ್ ಟ್ವೆಂಟಿ ಕರೆಕ್ಟ್ ಅಲ್ವಾ ಈಗ ನೆಕ್ಸ್ಟ್ ನಮಗೆ ಡಿ ಎಕ್ಸ್ ಸಿಕ್ಕಿದೆ ಡಿ ವೈ ಸಿಕ್ಕಿದೆ ಡಿ ಎಕ್ಸ್ ಸಿಕ್ಕಿದೆ ಡಿ ವೈ ಸಿಕ್ಕಿದೆ ನೋಡಿ ಫಾರ್ಮುಲಾ ನಲ್ಲಿ ಸಮೇಶನ್ ಡಿ ಎಕ್ಸ್ ಇಂಟು ಡಿ ವೈ ಮೈನಸ್ ಸಮೇಶನ್ ಡಿ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ಎನ್ ಅಂತ ಇದೆ ಎನ್ ವ್ಯಾಲ್ಯೂ ನಮಗೆ ಟೆನ್ ಅಂತ ಇದೆ ಗೊತ್ತಾಯ್ತು ಕರೆಕ್ಟಾ ಈಗ ಡಿ ಎಕ್ಸ್ ಬಂದಿದೆ ಡಿ ವೈ ಬಂದಿದೆ ಅದ್ರ ಟೋಟಲ್ ಬೇಕು ತಾನೆ ಬೇಕು ಸರ್ ಹಾಗಾದ್ರೆ ಫಸ್ಟ್ ಟೋಟಲ್ ಮಾಡ್ಕೊಂಡು ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡಿ ಇವೆಲ್ಲ ಪ್ಲಸ್ ಕರೆಕ್ಟಾ ಇವೆಲ್ಲ ಪ್ಲಸ್ ಇವೆಲ್ಲ ಏನೋ ಮೈನಸ್ ಕರೆಕ್ಟಾ ಈಗ ಹದಿಮೂರು ಹದಿನೆಂಟು ಐದು ಇದು ಪ್ಲಸ್ ವ್ಯಾಲ್ಯೂಸ್ ಆಯ್ತು ಮೈನಸ್ ಬಂದು ಹದಿನೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರು ಮೈನಸ್ ಇಪ್ಪತ್ತಾರು ಹಾಗಾದ್ರೆ ಎಷ್ಟು ಬರುತ್ತೆ ಪ್ಲಸ್ ತರ್ಟಿ ಟೂ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ನೋಡೋಣ ಇದ್ರದ್ದು ಎಷ್ಟು ಬರುತ್ತೆ ಹದಿನೈದು ನಲವತ್ತೈದು ಪ್ಲಸ್ ಇದು ಆರು ಹನ್ನೆರಡು ಹದಿನಾಲ್ಕು ಒಂದು ಮೂರು ಇದು ಮೈನಸ್ ತರ್ಟಿ ಫೋರ್ ಬರ್ತಾ ಇದೆ ಆಗ ಎಷ್ಟು ಬರ್ತಾ ಇದೆ ಪ್ಲಸ್ ಲೆವೆನ್ ಬರ್ತಾ ಇದೆ ಕ್ಲಿಯರಾ ಈ ಕ್ಯಾಲ್ಕುಲೇಟರ್ ತಗೋ ಈಗ ಡಿ ಎಕ್ಸ್ ಇದೆ ಈಗ ಏನ್ ಮಾಡೋಣ ಡಿ ಎಕ್ಸ್ ಸ್ಕ್ವೇರ್ ಮಾಡ ಈಗ ಸ್ಕ್ವೇರ್ ಮಾಡಿದ್ರೆ ಫಿಫ್ಟೀನ್ ಫಿಫ್ಟೀನ್ ಟೂ ಟ್ವೆಂಟಿ ಫೈವ್ ಪ್ಲಸ್ ಆಗುತ್ತೆ ಫೈವ್ ಫೈವ್ ಟ್ವೆಂಟಿ ಫೈವ್ ಆಗುತ್ತೆ ಫೋರ್ ಫೋರ್ ಸಿಕ್ಸ್ಟೀನ್ ಟೂ ಟೂ ಫೋರ್ ಝೀರೋ ಇಂಟು ಝೀರೋ ಫೈವ್ ಫೈವ್ ಟ್ವೆಂಟಿ ಫೋರ್ ಏಟ್ ಏಟ್ ಸಿಕ್ಸ್ಟಿ ಫೋರ್ ಹಂಡ್ರೆಡ್ ಟೂ ಟ್ವೆಂಟಿ ಫೈವ್ ದಿಸ್ ಇಸ್ ಫೋರ್ ಅಂತ ಬೇಕಾ ನಮಗೆ ಟೋಟಲ್ಸ್ ಡಿ ಎಕ್ಸ್ ಸ್ಕ್ವೇರ್ ಟೋಟಲ್ ಬೇಕು ಕರೆಕ್ಟಾ ಫಾರ್ಮುಲಾಗಿ ನೆನಪು ಇಟ್ಕೊಂಡ್ರೆ ಆಗೋದು ಅಲ್ವಾ ಈಗ ಇದನ್ನ ಟೋಟಲ್ ಮಾಡಿದ್ರೆ ಐದು ಹತ್ತು ಹದಿನಾರು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮೂವತ್ನಾಲ್ಕು ಐದು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೆಂಟು ಒಂದು ಐದು ಏಳು ಎಂಟು ಎಂಟು ಎರಡು ಹತ್ತು ತೌಸಂಡ್ ಏಟಿ ಫೋರ್ ಬರ್ತಾರೆ ಕರೆಕ್ಟಾ ಈಗ ಡಿ ವೈ ಸ್ಕ್ವೇರ್ ಮಾಡ ಸರ್ ಡಿ ವೈ ಸ್ಕ್ವೇರ್ ಹೆಂಗ್ ಸರ್ ಮಾಡೋದು ವೈ ಇದೆ ಅಲ್ವಾ ಅದನ್ನ ಸ್ಕ್ವೇರ್ ಮಾಡಿ ಸಿಕ್ಸ್ ಸಿಕ್ಸ್ ತರ್ಟಿ ಸಿಕ್ಸ್ ಟ್ವೆಲ್ ಟ್ವೆಲ್ ಒನ್ ಫಾರ್ಟಿ ಫೋರ್ ಫೋರ್ಟೀನ್ ಇಂಟು ಫೋರ್ಟೀನ್ ಒನ್ ನೈಂಟಿ ಸಿಕ್ಸ್ ಟೂ ಟೂ ಸಾರ್ ಫೋರ್ ಝೀರೋ ಫೋರ್ ನೈನ್ ಸಿಕ್ಸ್ಟಿ ಫೋರ್ ಒನ್ ಫಾರ್ಟಿ ಫೋರ್ ಅಂಡ್ ಫೋರ್ ಅಂತ ಕರೆಕ್ಟಾ ಇದನ್ನ ಟೋಟಲ್ ಮಾಡಿ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಏಟ್ ಸೆವೆಂಟೀನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ತರ್ಟಿ ಒನ್ ತರ್ಟಿ ಫೈವ್ ಫಾರ್ಟಿ ಒನ್ ಫೋರ್ ಏಟ್ ಫೋರ್ಟೀನ್ ಫೋರ್ಟೀನ್ ಪ್ಲಸ್ ನೈನ್ ಟ್ವೆಂಟಿ ತ್ರೀ ಟ್ವೆಂಟಿ ಸೆವೆನ್ ತರ್ಟಿ ಸೆವೆನ್ ಏಟ್ ನೈನ್ ಟೆನ್ ಒನ್ ತೌಸಂಡ್ ಒನ್ ಬರ್ತಾ ಇದೆ ಕರೆಕ್ಟಾ ಕರೆಕ್ಟ್ ಇದ್ರೆ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಇಲ್ಲ ಕರೆಕ್ಟ್ ಆಗಿ ಈಗ ನೀವೇ ನೋಡಿ ನಮಗೆ ಡಿ ಎಕ್ಸ್ ವ್ಯಾಲ್ಯೂ ಬರುತ್ತೆ ಡಿ ವೈ ವ್ಯಾಲ್ಯೂ ಬರುತ್ತೆ ನಿಧಾನ ಕೇಳ್ಕೊಡ್ತೀನಿ ಅಂತ ಆತರ ಏನಿಲ್ಲ ಕಲಿಯೋ ಒಂದ್ ಪ್ರಾಬ್ಲಮ್ ಅಂತ ಕ್ಲೀನ್ ಆಗಿ ಕಲಿಯೋಣ ಇದೇ ತರದ್ದು ಒಂದು ಸಾವಿರ ಪ್ರಾಬ್ಲಮ್ ಕೊಟ್ಟರು ಮಾಡ ಕರೆಕ್ಟ್ ಅಲ್ವಾ ಮತ್ತೆ ಡಿ ಎಕ್ಸ್ ಸ್ಕ್ವೇರ್ ಬಂದಿದೆ ಡಿ ವೈ ಸ್ಕ್ವೇರ್ ಬಂದಿದೆ ಈಗ ನೆಕ್ಸ್ಟ್ ಏನ್ ಬೇಕಪ್ಪ ಎಲ್ಲ ಬಂದ್ಬಿಡ್ತು ಈಗೇನ್ ಬೇಕು ಡಿ ಎಕ್ಸ್ ಅಂಡ್ ಡಿ ವೈ ಬೇಕು ಡಿ ಎಕ್ಸ್ ಇಂಟು ಡಿ ವೈ ಬೇಕು ಕರೆಕ್ಟಾ ಆವಾಗ ನಮ್ಗೆ ಡಿ ಎಕ್ಸ್ ಇಂಟು ಡಿ ವೈ ಓಕೆನಾ ಈಗ ಡಿ ಎಕ್ಸ್ ಮೈನಸ್ ಫಿಫ್ಟೀನ್ ಡಿ ವೈ ಮೈನಸ್ ಸಿಕ್ಸ್ ಮೈನಸ್ ಇಂಟು ಮೈನಸ್ ಇಂಟು ಪ್ಲಸ್ ಆಗುತ್ತೆ ಫಿಫ್ಟೀನ್ ಸಿಕ್ಸ್ ನೈನ್ಟಿ ಕರೆಕ್ಟಾ ಹನ್ನೆರಡೈದು ಅರವತ್ತು ಹದಿನಾಲ್ಕು ನಾಲ್ಕು ಹದಿನಾರು ಒಂದು ಹತ್ತು ಸರಿವತ್ತಾರು ಇದು ಎರಡು ನಾಲ್ಕು ಇದು ಸೊನ್ನೆ ಇದು ಹತ್ತು ಇದು ಇಪ್ಪತ್ನಾಲ್ಕು ಇದು ಎಂಬತ್ತು ಇದು ಎಸ್ಎಮ್ಮ ಇನ್ನೂರ ಐವತ್ತೈದು ನೂರ ಎಂಬತ್ತು ಒನ್ ಏಟಿ ಅಲ್ವಾ ಇದು ಫೋರ್ ಅಂತ ಈಗ ಇದನ್ನ ಟೋಟಲ್ ಫೋರ್ ಟೆನ್ ಫೋರ್ಟೀನ್ ಒನ್ ಕ್ಯಾರೀಸ್ ನೈನ್ ಸೆವೆಂಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಒನ್ ಫಾರ್ಟಿ ಫೋರ್ ನೈನ್ ನೈನ್ ಪ್ಲಸ್ ನೈನ್ ಅಸೆ ಎಷ್ಟು ನೈನ್ ಲ್ಯಾಕ್ ಕರೆಕ್ಟಾ ಹಾಗೆ ಹೋಯ್ತು ಕಾರ್ಲೇಷನ್ ಆಗೋಯ್ತು ಈಗ ಏನ್ ಮಾಡ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಡ ನೈನ್ ನಾಟ್ ಫೋರ್ ಕರೆಕ್ಟಾ ಮೈನಸ್ ಡಿ ಎಕ್ಸ್ ಬಂದಿದ್ಯಪ್ಪ ತರ್ಟಿ ಟೂ ಇಂಟು ಲೆವೆನ್ ಡಿವೈಡೆಡ್ ಬೈ ಟೆನ್ ಕರೆಕ್ಟಾ ಆಮೇಲೆ ಡಿ ಎಕ್ಸ್ ಸ್ಕ್ವೇರ್ ಎಸ್ ಇದೆ ಒನ್ ತೌಸಂಡ್ ಏಟಿ ಫೋರ್ ಮೈನಸ್
bx ಇದೆ 32 divided by 10 whole square into by ಎಷ್ಟು ಇದೆ dy square ಎಷ್ಟು ಇದೆ 1001 minus correct 11 divided by 10 whole square ಇದು ತ whole ಗೆ ಸರ್ ಇದು ಕ್ಲೀನ್ ಆಗಿ ಹೇಳ್ಕೊಡಿ ಸರ್ ಏನ್ ಮಾಡೋದು ನಮ್ಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಕೇಳುತ್ತೆ ನಾನು ಏನ್ ಮಾಡ್ತೀನಿ ಏನ್ ಹೆಂಗ್ ಹೇಳ್ತೀನಿ ಹಂಗೆ ಮಾಡಿ ಓಕೆನಾ ಈಗ ಫಸ್ಟ್ ಏನ್ ಮಾಡಿ ಅಂದ್ರೆ 904 ಹಾಗೆ ಉಳಿಸ್ಕೊಳ್ಳಿ ಓಕೆನಾ ಮೈನಸ್ 32 ಇಂಟು 11 ಡಿವೈಡೆಡ್ ಬೈ 10 ಎಷ್ಟು ಬರುತ್ತೆ 35.2 ಇಂಟು 11 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟು ಬರುತ್ತೆ 35.2 ಕರೆಕ್ಟ್ ಇದಾಗಿ ಈಗ 1084 ಹಾಗೆ ಉಳಿಸ್ಕೊಳ್ತೀನಿ ಓಕೆನಾ ಇದರದ್ದು 32 ಡಿವೈಡೆಡ್ ಬೈ 10 ಅಂದ್ರೆ 3.2 ಬರುತ್ತೆ 3.2 ಇಂಟು 3.2 ಸ್ಕ್ವೇರ್ ಅಂದ್ರೆ ಅಲ್ವಾ 10.24 ವೆರಿ ಗುಡ್ 10.24 ಕರೆಕ್ಟ್ ಆಗಿದೆ ಕರೆಕ್ಟ್ ಇಂಟು ಓಕೆನಾ 1001 ಹಾಗೆ ಉಳಿಸ್ಕೊಳ್ತೀನಿ 11 ಬೈ 10 ಅಂದ್ರೆ 1.1 ಬರುತ್ತೆ 1.1 ಇಂಟು 1.1 1.21 ಕರೆಕ್ಟ್ ಈಗ ಸ್ಕ್ವೇರ್ ರೂಟ್ ಹಾಕ್ತೀನಿ ಈಗ ನೀವೇ ಹೇಳಿ 904 ಅಲ್ಲಿ 35.2 ಹೋದ್ರೆ ಎಷ್ಟು 904 ಅಲ್ಲಿ 35.2 868.8 ವೆರಿ ಗುಡ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಈಗ 1084 ಅಲ್ಲಿ 10.24 ಹೋದ್ರೆ ಎಷ್ಟು 1073.76 ವೆರಿ ಗುಡ್ ಕರೆಕ್ಟ್ ಇಂಟು ಓಕೆನಾ 1001 ಅಲ್ಲಿ 1.21 ಹೋದ್ರೆ ಎಷ್ಟು 999.79 ಕರೆಕ್ಟ್ ಆಗಿದೆ ಈಗ ಸರ್ ಇಷ್ಟು ನಂಬರ್ ಸಕ ದೊಡ್ಡದು ಸರ್ ಏನು ಭಯ ಇಲ್ಲ ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ 1073.76 ಇಂಟು 999.79 ಈಸಿ ಕೊಸ್ಟ್ ಓತಿ ಗೊತ್ತಿದ್ರೆ ಈಸಿ ಕೊಸ್ಟ್ ಅದಕ್ಕೆ ಸ್ಕ್ವೇರ್ ರೂಟ್ ಬಿಡಿಸಿ ಸ್ಕ್ವೇರ್ ರೂಟ್ ಬಿಡಿಸಿ ಬಿಡಿಸಿದ್ರೆ ಎಷ್ಟು ಬರುತ್ತೆ 1036.11 ಅಥವಾ 1 2 ಅಂತ ಇಟ್ಕೋ ಸ್ಕ್ವೇರ್ ರೂಟ್ ಬಿಡಿಸಿದ್ವಲ್ವಾ ಈಗ 868.80 ಡಿವೈಡೆಡ್ ಬೈ 1036.12 0.835 ಅಮ್ಮ ಲೆಂದಿ ಇದ್ರೆ ಮೂರ್ ನಂಬರ್ಗೆ ಎಂಡ್ ಮಾಡು ಓಕೆನಾ 0.835 ಅಲ್ಲಿಗೆ ಇದ್ರೆ ಇದನ್ನೇ ನಮ್ಗೆ 838 ಅಂತ ಅನ್ಕೋಣ ಓಕೆನಾ ಇರ್ಲಿಪ್ಪ 83 ಇಟ್ರು ಪರವಾಗಿಲ್ಲ 84 ಇಟ್ರು ಪರವಾಗಿಲ್ಲ ಎರಡು ಡಿಜಿಟ್ ಇದ್ದಂಗಿದ್ರೆ ಇದು ಮೋರ್ ದನ್ 5 ಇದ್ರೆ ಇದು 4 ಮಾಡ್ಬೋದು ಕ್ಲಿಯರಾ ನೋಡಿ ಯಾವಾಗ್ಲೂ ಅಷ್ಟೇ ನಿಮಗೆ ಇನ್ನೊಂದು ಪಾಯಿಂಟ್ ಹೇಳ್ಕೊಡ್ತೀನಿ ಕೋರಿಲೇಷನ್ ಇಲ್ಲ 1 ಬರಬೇಕು ಇಲ್ಲ ಲೆಸ್ ದನ್ 1 ಬರಬೇಕು ಇಲ್ಲ ಮೈನಸ್ ಬರಬೇಕು ಅಷ್ಟೇ ಮೋರ್ ದನ್ 1 ಬರೋ ಹಾಗಿಲ್ಲ ಸಪೋಸ್ ನಿಮ್ಗೆ ಏನಾದ್ರೂ ಮೋರ್ ದನ್ 1 ಬಂತು ಅಂತ ಇಟ್ಕೊಳ್ಳಿ ನೀವು ಮಾಡಿರೋದು 100% ರಾಂಗ್ ಒಂದ್ ಬರಬೇಕು ಇಲ್ಲ ಮೈನಸ್ ಬರಬೇಕು ಯಾಕೆ ಈಗ ರಿಲೇಶನ್ಶಿಪ್ ಒಂದಕ್ಕಿಂತ ಜಾಸ್ತಿ ಇರಲ್ಲ ಅಲ್ವಾ ಈಗ ಇಬ್ರು ಇರ್ತಾರೆ ಇಬ್ರು ಯಾರು ಒಳ್ಳೆಯವರು ಅಂತ ಕೇಳಿದ್ರೆ ಅವನು 100%ಗಿಂತ ಒಳ್ಳೆಯವನಾಗೋದಕ್ಕೆ ಸಾಧ್ಯ ಇಲ್ಲ ಒಂದ್ ಅಂದ್ರೆ 100% ಲೆಕ್ಕ ಹೌದಾ 100%ಗಿಂತ ಒಳ್ಳೆಯವನಾಗಿರ್ಬೇಕಾಗುತ್ತಾ ಅದು ದೇವರು ಮಾತ್ರ ಸಾಧ್ಯ ಮನುಷ್ಯರ ಕೈಲ ಆಗಲ್ಲ ಓಕೆನಾ ಇದನ್ನ ಕ್ಲೀನ್ ಆಗಿ ಕಾಪಿ ಮಾಡಿ